ಕಾಂತಾರ ಇಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದ್ರೆ ಕಾಂತಾರ ನಾನು ಖಾಲಿ ಅಭಿನಯಿಸಿದ್ದು ಬಿಟ್ಟು ನಾನು ರೈಟ್ ಫ್ರಮ್ ದ ರಿಷಬ್ ಸರ್ ಇದು ಡ್ರೀಮಲ್ಲಿಂದ ಡ್ರೀಮ್ ಅವ್ರು ಸ್ಟಾರ್ಟ್ ಮಾಡಿ ಆ ಸ್ಕ್ರ್ಯಾಚಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದನೇ ನಾನು ಆ ಟೀಮಲ್ಲಿ ಇದ್ದೀನಿ. ಅಂದರೆ ಒಂದು ಮಗುವನ್ನ ಹೆತ್ತು ಅದನ್ನು ಸಾಕಿ ಅದನ್ನು ಒಂದು ಒಂದು ಡೆ ಒಂದು ಇದು ಮಾಡ್ತೀವಲ್ಲ, ಎಜುಕೇಷನ್ ಎಲ್ಲ ಕೊಟ್ಟು ಅವನನ್ನೊಂದು ಲೈಫಲ್ಲಿ ತುಂಬ ಸಾಧನೆ ಮಾಡೋದನ್ನು ನೋಡ್ತೀವಲ್ಲ. ಸೊ ಆ ಝೋನಿಗೆ ಬಂದಿದೆ, ಸಾಧನೆ ಇನ್ನು ನೋಡಬೇಕಷ್ಟೇ, ನಾವು ಆ ಝೋನಲ್ಲಿ ಇದ್ದೀವಿ. ಸೊ ಅದಕ್ಕೋಸ್ಕರ ಅದು ತುಂಬ ಪ್ರೌಡ್ ಫೀಲಿಂಗ್, ಅಂದರೆ ಒಂದು ಮಗು ಹೆತ್ತ ಫೀಲಿಂಗ್ ಅದು ಕಾಂತಾರ ಅನ್ನೋದು. ಸೊ ನಮಗೆ ಬೇಸಿಕಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಪಾಸಿಟಿವ್ ಎನರ್ಜಿ ಇತ್ತ ನಮ್ಮೊಳಗಡೆ, ಇವತ್ತಿಗೂ ಆ ಪಾಸಿಟಿವ್ ಎನರ್ಜಿ ನಮ್ಮೊಳಗಡೆ ಇನ್ನೂ ಹಾಗೇ ಇದೆ. ಸೊ ದ್ಯಾಟ್ಸ್ ವೇರ್ ವಿ ನೋ ದ್ಯಾಟ್ ಕಾಂತಾರ್ ಈಸ್ ಸಮಥಿಂಗ್ ಟು ಅಸ್. ಕೋವಿಡ್ ಟೈಮ್ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ರಿಷಬ್ ಸರ್ ನಮ್ಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಂಗೆ ನಾನು ಸ್ವಲ್ಪ ಬರಿತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ. ಸೊ ನಾನು ಕೆಲವು ಸ್ಕ್ರಿಪ್ಟ್ಗಳು ಅವ್ರಿಗೆ ಗೊತ್ತಿದೆ ಅವರಿಗೆ. ಸೊ ಒಂದು ದಿವಸ ಫೋನ್ ಮಾಡಿ ಹೇಳ್ತಾರೆ, ಗುರು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಕರಾವಳಿ ಕಲ್ಚರ್ ಬಗ್ಗೆ ಮಾಡ್ತಿರೋ ಸಿನಿಮಾ, ಸೊ ನನಗೆ ರೈಟಿಂಗ್ ಟೀಮಲ್ಲಿ ನೀವು ಬೇಕು ಅಂತಾರೆ ಅವರು. ಸೊ ನಾನು ಆ್ಯಕ್ಚುಲಿ ನಾನು ಮತ್ತು ಪ್ರಕಾಶ್ ಅಣ್ಣ ಹೇಳೋರು ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ಬರೆಯೋಕೆ ಕೂತಿದ್ವಿ ನಾವು ಲಾಕ್ಡೌನಲ್ಲಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಕಾಶ್ ಅಣ್ಣ ಜೊತೆಗಿರೋದ್ರೆ ನಾನು ರಿಷಬ್ ಸರ್ ಹತ್ರ ಹೇಳಿದ್ದೀನಿ, ಸರ್ ನಾನು ಮತ್ತು ಪ್ರಕಾಶ್ ಅಣ್ಣ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಬರೆಯೋಕೆ ಕೂತಿದ್ದೀವಿ, ಟಕ್ ಅಂತ ರಿಷಬ್ ಸರ್ ಹೇಳ್ತಾರೆ ಪ್ರಕಾಶ್ ಅಣ್ಣ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾರೆ. ನಾನು ಆಗ ಪ್ರಕಾಶ್ ಅಣ್ಣ ಹತ್ರ ಹೇಳ್ತೀನಿ, ಸರ್ ಕರಿತಿದ್ದಾರೆ ಸ್ಕ್ರಿಪ್ಟಿಗೆ, ನಾವಿಬ್ರು ಬೇಕಂತ ಏನು ಅಂತ ಹೇಳಿ ಹೋಗೋಣ ಅಂತಾರೆ ಪ್ರಕಾಶ್ ಅಣ್ಣ. ಸೊ ನಾವು ಟೀಮಪ್ ಆಗ್ತೀವಿ, ರಿಷಬ್ ಸರ್ ಜೊತೆ ಕೂರ್ತೀವಿ. ಅವ್ರದ್ದು ಒಂದು ನಾವು ಹೋಗ್ಬೇಕಾದ್ರೆ ಅವರೊಂದು ಆಲ್ಮೋಸ್ಟ್ ಒಂದು 24 ಪೇಜಸ್ ಇದು ಒಂದು ಕಂಟೆಂಟ್ ಆ್ಯಂಡ್ ಎಲಿಮೆಂಟ್ಸ್ ಮಾಡಿ ರೆಡಿ ಇಡ್ತಾರೆ. ಅವರಿಗೆ ಆ ಕಥೆದು ಎಲ್ಲವೂ ಅವ್ರಿಗೆ ಗೊತ್ತಿತ್ತು, ಅದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಬಂದು ಮುಟ್ಟಬೇಕು ಅನ್ನೋದೊಂದು ಜಿಸ್ಟ್ ಇರುತ್ತೆ ಅವ್ರ ಹತ್ರ. ಅದು ನಮ್ಗೆ ಹೇಳ್ತಾರೆ, ಬರಿತಾ ಬರಿತಾ ಸ್ವಲ್ಪ ಚೇಂಜಸ್ಸು ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಸ್ಕ್ರಿಪ್ಟ್ ಮೇಕಿಂಗ್ ಪ್ರಾಸೆಸ್ ಹಾಗೆ, ಆರ್ಗ್ಯಾನಿಕ್ ಆಗಿ ಬರಿಬೇಕಾದ್ರೆ ಏನೇನೋ ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಫೈನಲಿ ಒಂದು ಹಂತಕ್ಕೆ ಬರುತ್ತೆ, ಅಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸ್ಕ್ರಿಪ್ಟ್ನ ನಾವು ಓಕೆ ನಾವು ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್ಗೆ ತೋರಿಸ್ಬೇಕಂತಿದ್ದೀವಿ, ಅದಕ್ಕೋಸ್ಕರ ಏನೆಲ್ಲ ಬೇಕು ಈ ಸಿನಿಮಾದಲ್ಲಿ ನಾವು ಬರೆದಿದ್ದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರೊಸೆಸ್ ಹಾಗೆ ಕಂಟಿನ್ಯೂ ಆಗಿ ಪ್ರೀ ಪ್ರೊಡಕ್ಷನ್ ಕಾಸ್ಟಿಂಗು ಅದೆಲ್ಲ ನಡೆಯುತ್ತೆ. ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಆಡಿಷನ್ಸ್ ಮಾಡ್ತೀವಿ, ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ, ಒಂದಷ್ಟು ಕ್ಯಾರೆಕ್ಟರ್ಗಳು ಬರಿಬೇಕಾರೇ ಬಂದುಬಿಡುತ್ತೆ. ಸೊ ಎಲ್ಲರನ್ನು ಕರೆದು ನಾವು ವರ್ಕ್ಶಾಪ್ ಮಾಡ್ತೀವಿ, ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸಿಗೆ ಹೋಗ್ತೀವಿ. ನಮಗೆ ಇದಕ್ಕೆ ಸಾಥ್ ನೀಡಿದವರು ಹೊಂಬಾಳೆ ಫಿಲ್ಮ್ಸ್. ಸೊ ನಮಗೆ ಬರೀಲಿಕ್ಕೆ ಹೋಗ್ಬೇಕಾದ್ರೆ ನಮಗೆ ಹೊಂಬಾಳೆ ಫಿಲ್ಮ್ಸ್ ಅಂತ ಹೇಳಿರಲಿಲ್ಲ ರಿಷಬ್ ಸರ್. ನಾವು ಬರೆಯೋಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಇದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಸಿನಿಮಾಕ್ಕೆ ಅವರು ಏನು ಬೇಕು ಅಂದರೆ ಲಾರ್ಜರ್ ಆಡಿಯನ್ಸಿಗೆ ವಿಜುವಲ್ ಗ್ರ್ಯಾಂಡ್ಯೂರ್ ಆಗಿ ಸಿನಿಮಾ ತೋರಿಸ್ಬೇಕಂತಿತ್ತು ರಿಷಬ್ ಸರ್ ತಲೆಯಲ್ಲಿ. ಏನು ಬೇಕು ಅದನ್ನು ಪ್ರತಿ ಒಂದು ಹಂತದಲ್ಲೂ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಂತಾರ ಇವತ್ತಿಷ್ಟು ಬ್ಯೂಟಿಫುಲ್ ಆಗಿ ಬಂದಿರೋದು. ಅಂದರೆ ಇದರಲ್ಲಿ ಪಕ್ಕ ಕುಂದಾಪುರ ಸಂಸ್ಕೃತಿ ಅಂತಲ್ಲ, ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಅಖಂಡ ಅವಿಭಾಜ್ಯತೆ ದಕ್ಷಿಣ ಕನ್ನಡ, ಅಂದರೆ ಕಾಸರಗೋಡಿಂದ ಹಿಡಿದು ಕುಂದಾಪುರ ತನಕ ಎಲ್ಲರೂ ಪೂಜಿಸುವಂಥ ಒಂದು ಸಂಸ್ಕೃತಿ ಇದು. ಆ್ಯಕ್ಚುಲಿ ಭೂತಾರಾಧನೆ, ದೈವಾರಾಧನೆ, ನಾಗಾರಾಧನೆ ಇದೆಲ್ಲವೂ ನಮ್ಮ ಅಖಂಡ ಕರಾವಳಿ ಭಾಗ, ಅಖಂಡ ದಕ್ಷಿಣ ಕನ್ನಡ ಇದನ್ನು ಪೂಜಿಸ್ಕೊಂಡು ಬಂದಂಥ ಒಂದು ಅಂಶ. ಅದನ್ನೇ ನಾವು ಅದಕ್ಕೋಸ್ಕರ ನಾವು ಇದು ಕುಂದಾಪುರದ್ದು, ಇದು ಮಂಗಳೂರಿದ್ದು, ಇದು ಉಡುಪಿದ್ದು, ಇದು ಕಾಸರಗೋಡಿದ್ದು ಅಂತ ಹೇಳ್ತಾ ಇಲ್ಲ. ಅಖಂಡ ದಕ್ಷಿಣ ಕನ್ನಡದಲ್ಲಿ ಒಂದು ಜಾಗ ಫಿಕ್ಷನಲ್ ಊರಿನಲ್ಲಿ ನಡೆಯುವಂಥ ಫಿಕ್ಷನಲ್ ಕತೆ, ಅದು ನಮ್ಮ ಕಲ್ಚರ್ ರೂಟೆಡ್ ಆಗಿರುತ್ತೆ ಅನ್ನೋದನ್ನೇ ನಾವು ಕಾಂತಾರದಲ್ಲಿ ತೋರಿಸಿರೋದು ನಾವು. ಸೊ ಅದಕ್ಕೋಸ್ಕರ ನಮಗೆ ಆ ಕಲ್ಚರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಕಲ್ಚರ್, ನಾವು ಬೆಳೆದಿರುವಂಥದ್ದು, ನಾವು ನೋಡಿರುವಂಥ ಕಲ್ಚರ್, ನಮಗೆ ಇಮೋಷ್ನಲ್ ಬಾಂಡಿಂಗ್ ಇದೆ ಅದ್ರ ಜೊತೆಗೆ, ನಮ್ಮ ದೈವಗಳ ಜೊತೆಗೆ, ನಮ್ಮ ದೇವರುಗಳ ಜೊತೆಗೆ ಇಮೋಷ್ನಲ್ ಬಾಂಡಿಂಗ್ ಇದೆ ನಮಗೆ. ಅದನ್ನು ಮುಟ್ಟಬೇಕಾದ್ರೆ ಗೊತ್ತಿದೆ ಇದರಲ್ಲಿ ನಮಗೆ ಆ ಒಂದು ದೇವರ ಅನುಗ್ರಹ, ದೈವದ ಅನುಗ್ರಹ ಇದ್ದದಿಂದಲೇ ನಾವು ಈ ಒಂದು ಸಿನಿಮಾದ ಭಾಗವಾಗಿದ್ದೀವಿ ಅಂತೇಳಿ. ಅದಕ್ಕೋಸ್ಕರ ಅಷ್ಟೇ ಶುದ್ಧಾಚಾರದಿಂದ, ಅಷ್ಟೇ ಪ್ರಾಮಾಣಿಕವಾಗಿ ಈ ಸಿನಿಮಾನ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಅಂದರೆ ಕಾಂತಾರ ಅನ್ನೋ ಟೈಟಲಲ್ಲೇ ನಿಮಗೆ ಆ್ಯಕ್ಚುಲಿ ಒಂದು ಅರ್ಥ ಇದೆ, ಮಿಸ್ಟೀರಿಯಸ್ ಫಾರೆಸ್ಟ್ ಅಂತೇಳಿ. ಸೊ ಅದರ ಜೊತೆಗೆ ನಿಮ್ಗೆ ಇನ್ನೊಂದು ಅರ್ಥ ಇದೆ, ಇಂಟ್ಯೂಷನ್ ಅಂದರೆ ಸೈನ್ ಅಂತೇಳಿ. ಸೈನ್ ಅಂತ ಹೇಳಿದರೆ ಒಂದು ಇಂಟ್ಯೂಷನ್, ಏನೋ ಹೇಳ್ತಾ ಇದೆ ಪ್ರಕೃತಿ, ನಿಮ್ಮ ಹತ್ರ ಏನೋ ಹೇಳ್ತಾ ಇದೆ, ನೀವು ಅದನ್ನು ಆದಷ್ಟು ಬೇಗ ತಿಳ್ಕೊಂಡ್ರೆ ಒಳ್ಳೆಯದು. ಸೊ ನಿಮ್ಮ ಮಧ್ಯೆ ಕಾನ್ಫ್ಲಿಕ್ಟ್, ಪ್ರಕೃತಿ ಮತ್ತು ನಿಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ ಏನಂತ ಹೇಳಿದ್ರೆ ಅದು ಏನು ನಿಮಗೆ ಸೈನ್ ಕೊಡ್ತಾ ಇದೆ ನೀವು ಅದನ್ನು ತಿಳ್ಕೊಳ್ಳೋದಿಲ್ಲ. ಅಂದರೆ ನಾವು ನಮ್ಮದೇ ಒಂದು ಈಗೋ ಸೆಕ್ಟ್ರಲ್ಲಿ ಇರ್ತೀವಿ, ನಾವು ಅದನ್ನು ತಿಳ್ಕೊಳಕ್ಕೆ ಹೋಗಲ್ಲ, ನಮ್ಮದೇ ಒಂದು ಈ ವರ್ಲ್ಡಲ್ಲಿ ಇರ್ತೀವಿ. ಬಟ್ ನಾವು ಅದನ್ನು ತಿಳ್ಕೊಂಡ್ರೆ, ಆದಷ್ಟು ಬೇಗ ತಿಳ್ಕೊಂಡ್ರೆ ಬಹುಶಃ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. ಅಂಥದ್ದೆಲ್ಲ ಅರ್ಥವನ್ನು ಒಳಗೊಂಡಂಥ ಹೆಸರೇ ಕಾಂತಾರ. ಸೊ ಮಿಸ್ಟೀರಿಯಸ್ ಫಾರೆಸ್ಟ್ ಸೈಡಲ್ಲಿರುವಂಥ ಒಂದು ವಿಲೇಜ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಕಥಾಹಂದರ ಇರುವಂಥ ಒಂದು ಸಿನಿಮಾ ಕಾಂತಾರ. ಸೊ ಕಾಡು ಮತ್ತು ಅವರ ಜನಗಳ ಮಧ್ಯದಲ್ಲಿ ಒಂದು, ಅಂದರೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಇರುವಂಥ ಜನಗಳಲ್ಲ, ಅವರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಕಾಡು ಪ್ರಾಣಿಗಳು ಅಂದರೆ ಅಲ್ಲಿನ ಜನಗಳು, ಅಲ್ಲಿ ಬಿಸಿಲು ಹಾಕಿದರೆ ಹಕ್ಕಿಗಳು ಹಾರ್ಕೊಂಡು ಬರುತ್ತೆ, ಅಂಥ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅಂಥದ್ರ ಮಧ್ಯದಲ್ಲಿ ಯಾರೋ ಒಂದು ಥರ್ಡ್ ಪರ್ಸನ್ ಬಂದು ಏನೋ ಬೇರೆ ಮಾಡೋಕ್ಕೆ ಹೋಗ್ತಾನೆ ಅಂತ ಹೇಳ್ಬೇಕಾದ್ರೆ ಆಗ ನಡೆಯುವಂಥ ಕಥೆನೇ ಕಾಂತಾರ.
ನನ್ನ ಅದೇ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಜಾನರ್ ಇದೆ. ನೀವು ಈ ಜಾನರ್ ಅಂತ ಹಾಕಿದ್ರೆ ಇದರಲ್ಲಿ ಎಲ್ಲ ಹಾಕಬೇಕು. ಮಿಸ್ಟ್ರಿ, ಹಾರರ್, ಥ್ರಿಲ್ಲರ್, ನಿಮಗೆ ಆ್ಯಕ್ಷನ್, ಅಡ್ವೆಂಚರ್, ಮತ್ತು ರೊಮ್ಯಾನ್ಸ್, ಡ್ರಾಮಾ, ಇಮೋಷ್ನಲ್ ಎಲ್ಲವೂ ನೀವು ಹಾಕಬೇಕು. ಅದ್ರ ಜೊತೆಗೆ ಫಾಲ್ಸ್ ಲ್ಯಾಂಗ್ವೇಜ್ ಕೆಲವು ಕಡೆನೂ ಇರೋದು. ಯಾಕೆಂತೇಳಿ ನೀವು ಗರುಡ ಗಮನ ನೋಡಿರ್ಬೋದು, ಬೇವರ್ಸಿ ಅನ್ನೋದು ನಮಗೆ ಇಮೋಷನ್ ಅದು, ಆದರೆ ಕೆಲವು ಕಡೆ ಅದು ಫಾಲ್ಸ್ ಲ್ಯಾಂಗ್ವೇಜ್ ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಗೆ ಇಮೋಷ್ನಲ್, ನಾವು ನಮ್ಮ ಅಕ್ಕಪಕ್ಕ ಯಾರಾದರೂ ಇದ್ದರೆ ಅಪ್ಪರನ್ನೊಂದು ಒಬ್ಬರನ್ನು ಬಿಟ್ಟು ಬೇರೆ ಅದೇನು ಬೇವರ್ಸಿ ಅಂತ ಕರಿತೇವೆ. ಅಂದರೆ ನಮಗೆ ಅದು ಇಟ್ ಈಸ್ ಅ ಫಾರ್ಮ್ ಆಫ್ ಲವ್ ಗಿವಿಂಗ್ ನಮಗೆ. ಸೊ ಇದೆಲ್ಲ ಜಾನರ್ಗಳನ್ನು ಮಿಕ್ಸಪ್ ಮಾಡಿ ಒಂದು ಕಾಂತಾರದಂಥ ಸಿನಿಮಾ ಬಂದಿರೋದು. ಯಾಕಂತ ಹೇಳಿದ್ರೆ ಪವರ್ ಪ್ಯಾಕ್ಡ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವಿ ಇದು. ಸೊ ನಿಮ್ಗೆ ಅದಕ್ಕೋಸ್ಕರ ನಮಗೆ ಜಾನರ್ ಯಾವ್ದು ಅಂತ ಕೇಳಿದ್ರೆ ಪಕ್ಕಕ್ಕೆ ನಮ್ಗೆ ಹೇಳೋಕ್ಕಾಗಲ್ಲ, ಇದು ಇದೇ ಜಾನರ್ ಅಂತ ಹೇಳಿದ್ರೆ ಎಲ್ಲವೂ ಇದೆ ಇದರಲ್ಲಿ. ಕಾಮಿಡಿ ಅಂತೂ ಎಕ್ಸ್ಟ್ರಾಡಿನರಿ ಇದೆ ಆ್ಯಕ್ಚುಲಿ. ಒಂದು ಅಂದರೆ ಶಿವ ಮತ್ತು ಲೀಲಾ ಕೈಲಾಸ ಇರಲೇಬೇಕು, ಕೈಲಾಸ ಇಲ್ಲ ಅಂತ ಹೇಳಿದರೆ ನಮಗೆ ಅದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ನಮ್ಮ ಊರ ಕಡೆ ಅದೆಲ್ಲ ಜಾಸ್ತಿ ಇದು ಇದಕ್ಕೆಲ್ಲ ಯೂಸ್ ಮಾಡಿ, ಅಂದರೆ ಈ ಗದ್ದೆ ಕಾಯೋದಕ್ಕೆಲ್ಲ ಟ್ರೀ ಹೌಸ್ ಕಟ್ಟಿರ್ತಾರೆ ಗದ್ದೆ ಕಾಯೋದಕ್ಕೆ. ಸೊ ಅದಕ್ಕೆ ಅದು ಆ್ಯಕ್ಚುಲಿ ಬೇಸಿಕಲಿ ಗದ್ದೆ ಅಂದರೆ ಈ ಕಾಡು ಪ್ರಾಣಿಗಳು ಅಥವಾ ಹಂದಿ ಅದೆಲ್ಲ ಬಂದು ಹಾಳು ಮಾಡುತ್ತಲ್ಲ, ಅದಕ್ಕೋಸ್ಕರ ಕಾಯೋರ ಮೇಲೆ ಕೂತ್ಕೊಂಡಿರ್ತಾರೆ, ಅವ್ರು ಬಂದರೆ ಅದನ್ನೆಲ್ಲ ಓಡಿಸ್ತಾರೆ, ಅದಕ್ಕೋಸ್ಕರ ಕಟ್ಟಿರೋದು. ಅದನ್ನು ನಾವು ಇಲ್ಲಿ ಕೈಲಾಶ ಅಂತ ಮಾಡಿರ್ತೀವಿ. ಅದು ಶಿವ ಲೀಲನಿಗೆ ಅಂತ ಮಾಡಿರೋದಲ್ಲ, ಅದು ಆ್ಯಕ್ಚುಲಿ ಶಿವ ಮತ್ತು ಗ್ಯಾಂಗಿಗೆ ಇರುವಂಥ ಪ್ಲೇಸ್, ಅದನ್ನು ಲೀಲಾ ಎಕ್ವೈರ್ ಮಾಡ್ತಾಳೆ ಅಷ್ಟೆ. ಅಲ್ಲಿಂದ ಆಚೆಯಾಗಿ ಲೀಲಾ ಎಕ್ವೈರ್ ಮಾಡ್ತಾಳೆ. ಡೆಫಿನೆಟ್ಲಿ ಎಂಟರ್ಟೈನ್ ಮಾಡುತ್ತೆ, ಯಾಕಂದರೆ ಶಿವನ ಕ್ಯಾರೆಕ್ಟರ್, ಅದಕ್ಕಿರುವಂಥ ರೇಜ್, ಅದಕ್ಕಿರುವಂಥ ಅಗ್ರೆಸಿವ್ನೆಸ್, ಅದಕ್ಕಿರುವಂಥ ಹ್ಯೂಮರಸ್ ಇನ್ಡೆಪ್ತ್ ಇದೆಯಲ್ಲ, ನಿಮ್ಗೆ ಎಲ್ಲ ಸೆಕ್ಟರ್ ಆಡಿಯನ್ಸ್ಗಳಿಗೆ ಅಂಥದ್ದೊಂದು ಕ್ಯಾರೆಕ್ಟರ್ ನಾವು ಆಗಿರಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿರುತ್ತೆ. ಅಂದರೆ ಹೀಗೆ ಒಂದು ನಾನು ಇರಬೇಕಿತ್ತು ನನ್ನ ಲೈಫಲ್ಲಿ ಅಂತೇಳಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಆ ಒಂದು ಕ್ಯಾರೆಕ್ಟರ್ ನಿಮ್ಮನ್ನು ಡೆಫಿನೆಟ್ಲಿ ಎಂಜಾಯ್ ಮಾಡಿಸುತ್ತೆ. ಅದ್ರ ಜೊತೆಗೆ ಅವನ ಸುತ್ತಮುತ್ತ ಇರೋ ಜನಗಳು, ಅವನು ಏನು ಲೈನ್ ಆಗ್ತಾನೆ ಅದನ್ನು ದಾಟಲ್ಲ, ಅವನು ಹೇಳ್ದಂಗೆ ಇರ್ತಾರೆ. ಮತ್ತು ಅವನು ಯಾವಾಗ ತಮಾಷೆ ಮಾಡ್ತಾನೆ ಎಲ್ಲರೂ ತಮಾಷೆ ಮಾಡ್ತಾರೆ, ಅವನು ಯಾವಾಗ ಕಾಲು ಇಳಿತಾನೆ ಎಲ್ಲರೂ ಕಾಲು ಇಳಿತಾರೆ, ಅವನು ಯಾವಾಗ ಇಮೋಷ್ನಲ್ ಆಗ್ತಾನೆ ಎಲ್ಲರೂ ಇಮೋಷ್ನಲ್ ಆಗ್ತಾನೆ, ಅವನು ಯಾವಾಗ ಆ್ಯಕ್ಷನ್ಗೆ ಇಳಿತಾನೆ ಎಲ್ಲರೂ ಆ್ಯಕ್ಷನ್ಗೆ ಇಳಿತಾರೆ. ಸೊ ಇಟ್ ಇಸ್ ಲೈಕ್ ಅ ಎವ್ರಿ ಆ್ಯಕ್ಷನ್ ಇಸ್ ಈಕ್ವಲಿ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಇರೋದು ನಮ್ಮ ಟೀಮ್ ಮೆಂಬರ್ಸು, ಶಿವ ಮತ್ತು ಬಳಗ ಏನಿದೆ, ಶಿವಂದು ಗ್ಯಾಂಗ್ ಇದೆ. ಹಾಗೆ ಕೆಲವರು ಊರಿನವರು ಅವನನ್ನು ಅಷ್ಟು ಲೈಕ್ ಮಾಡಲ್ಲ, ಕೆಲವರು ತುಂಬ 90% ಜನ ಲೈಕ್ ಮಾಡ್ತಾರೆ, ಅದರಲ್ಲಿ ಕೆಲವರು ಮತ್ತೆ ಫ್ಯಾನ್ ಆಗಿ ಬಂದವರು ಇದ್ದಾರೆ ಶಿವನ ಗ್ಯಾಂಗಿಗೆ. ಸೊ ಇಂಥ ಒಂದು ಗ್ಯಾಂಗ್, ಸೊ ಶಿವ ಮತ್ತು ಶಿವನ ಗ್ಯಾಂಗ್ ಟೋಟಲ್ ಆಗಿ ಈ ಸಿನಿಮಾದಲ್ಲಿ ಎಂಟರ್ಟೈನ್ ಮಾಡುತ್ತೆ ಎಲ್ಲರನ್ನು. ಅಂದರೆ ನನಗೆ ರಿಷಬ್ ಸರ್ ಅವರು ಆ್ಯಕ್ಚುಲಿ ಫಸ್ಟಿಗೆ ಮಾಡಬೇಕಾದ್ರೆ ಫಸ್ಟಿಗೆ ಅವ್ರು ಮಾಡೋದಂತ ಅವ್ರ ತಲೆಯಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಇದು ಪುನೀತ್ ರಾಜ್ಕುಮಾರ್ ಸರ್ ಮಾಡಬೇಕಿತ್ತು. ಅವರಿಗೆ ಇದನ್ನು ಸ್ಕ್ರಿಪ್ಟ್ ಜಿಸ್ಟನ್ನು ಹೇಳಬೇಕಾದ್ರೆ ಅವರಿಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಬಟ್ ಅವರಿಗೆ ಸರ್ಗೆ ಒಂದು ಟೈಮ್ ಲಿಮಿಟ್ ಇತ್ತು, ಅಂದರೆ ಒಂದು ಸೀಸನಲ್ಲಿ ಬ್ಯಾಕ್ಗ್ರೌಂಡ್ ಇದೆ, ಅಂದರೆ ಈ ಸೀಸನಲ್ಲಿ ಇದನ್ನು ಶೂಟ್ ಮಾಡಬೇಕು, ಇಷ್ಟು ಸೀಸನ್ಸ್ ಇದೆ, ಅಂದರೆ ವಿಂಟರ್ ಬರುತ್ತೆ, ರೈನಿ ಸೀಸನ್ ಬರುತ್ತೆ, ಮೊದಲು ಸಮ್ಮರ್ ಬರುತ್ತೆ, ಈ ಮೂರು ಸೀಸನ್ಗಳನ್ನು ನಾವು ತುಂಬ ಸಿನಿಮಾದಲ್ಲಿ ತೋರಿಸೋಕ್ಕಿದೆ. ಆ ಟೈಮ್ ಲೈನ್ನ ನಾವು ತೋರಿಸ್ಬೇಕಾದ್ರೆ ನಾವು ಅದನ್ನು ತೋರಿಸ್ಬೇಕು ಅದೆಲ್ಲವನ್ನು. ಸೊ ಅದಕ್ಕೆ ನಾವು ಈ ಟೈಮಿಂದ ಶೂಟ್ ಸ್ಟಾರ್ಟ್ ಮಾಡಿದ್ರೆ, ಈ ಟೈಮಿಗೆ ಎಂಡ್ ಮಾಡಿದ್ರೆ ಈ ಎಲ್ಲ ಸೀಸನ್ಗಳನ್ನು ಕವರ್ ಮಾಡ್ಬೋದಂತ ಅವ್ರ ತಲೆಯಲ್ಲಿ ಇದ್ದಿದ್ದರಿಂದ ಅದೇ ಟೈಮಲ್ಲಿ ಅವರಿಗೆ ಶೂಟಿಂಗ್ ಹೋಗೋದು ಅನಿರೀಕ್ಷಿತವಾಗಿತ್ತು. ಅದರಲ್ಲಿ ಪುನೀತ್ ಸರಿಗೆ ಅದೇ ಟೈಮಲ್ಲಿ ಬೇರೆ ಶೂಟಿಂಗ್ ಬೇರೆ ಇತ್ತು, ಅಂದರೆ ಅವ್ರು ಕಮಿಟ್ ಆಗಿದ್ದರು. ಸೊ ಅವರಿಗೆ ಎರಡೆರಡು ಬಾರಿ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಅವರು ಒಂದು ಪಾಯಿಂಟಲ್ಲಿ ಪುನೀತ್ ಸರ್ ಅವರು ರಿಷಬ್ ಸರ್ ತಲೆಯಲ್ಲಿ ಹಾಕಿರೋದು, ಇದನ್ನು ನಾನು ಬಿಟ್ಟರೆ ನೀನು ಮಾಡಿದರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿದರು. ಸೊ ಯಾವಾಗ ಪುನೀತ್ ಸರ್ ಮಾಡಲ್ಲ ಅಂತ ಆಯ್ತಾ, ಆವಾಗ ರಿಷಬ್ ಸರ್ ಓಕೆ ಇದನ್ನು ನಾನು ಟ್ರೈ ಮಾಡೋಣ ಅಂತೇಳಿ ಆಮೇಲೆ ನಾವು ಬರಿಬೇಕಾದ್ರೆ ರಿಷಬ್ ಸರ್ ಅಂತ ತಲೆಯಲ್ಲಿ ಇಟ್ಕೊಂಡು ಬರೆದಿದ್ದು. ಸೊ ಅವರು ಡೈರೆಕ್ಷನ್ನು ಅವರಿಗೆ ಈಸ್ ಲೈಕ್ ಪವರ್ಫುಲ್ಡ್ ವಿತ್ ಎನರ್ಜಿ ಆ್ಯಸ್ ಅ ಡೈರೆಕ್ಟರ್. ಅವ್ರ ಜೊತೆ ಇದ್ದವ ಯಾರೆಲ್ಲ ಕೆಲಸ ಮಾಡಿದ್ದೆ ಅವ್ರ ಹತ್ರ ಎಲ್ಲರ ಹತ್ರ ಸೇಮೇ ಬರುತ್ತೆ ನಿಮಗೆ ಎನರ್ಜಿದು ನೆಕ್ಸ್ಟ್ ಲೆವೆಲ್. ಅವರು ಅಂದರೆ ಅವರ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ ಅವರ ಎನರ್ಜಿ. ಸೊ ಅವರು ಆ್ಯಸ್ ಅ ಖಾಲಿ ಡೈರೆಕ್ಟರ್ ಆಗಿದ್ದರೆ ಅವ್ರ ಜೊತೆ ವರ್ಕ್ ಮಾಡೋದೇ ಮಜಾ. ಶೂಟಿಂಗ್ ಪ್ರಾಸೆಸ್ ಎಲ್ಲ ಸೂಪರ್ ಮಜಾ, ಅಂದರೆ ಸ್ಪೀಡ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪಟ್ ಅಂತ ಸೀನ್ ಹೊಡಿತಾ ಹೋಗ್ತಾ ಇರ್ತಾರೆ ಅವರು, ಅಷ್ಟು ಪರ್ಫೆಕ್ಟ್, ಅಷ್ಟು ಕ್ಲಾರಿಟಿಯಿಂದ. ಬಟ್ ಈ ಕಡೆ ಈ ಸಲ ಏನಾಗಿದೆ ಅಂತ ಹೇಳಿದರೆ ಅವರು ಲೀಡ್ ಆ್ಯಕ್ಟ್ರು ಬೇರೆ. ಸೊ ಕಷ್ಟ ಸಿಕ್ಕಾಪಟ್ಟೆ ಆಗಿದೆ ಅವರಿಗೆ, ಆದರೆ ಅವರೆಲ್ಲೂ ನಮಗೆ ಅದನ್ನು ತೋರಿಸ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ಹೀಸ್ ಅ ಲೀಡರ್ ಆಫ್ ಅವರ್ ಶಿಪ್, ಕ್ಯಾಪ್ಟನ್ ಆಫ್ ಅವರ್ ಶಿಪ್ ಅವರೇ. ಅವರೆಲ್ಲರೂ ಸ್ವಲ್ಪ ಕುಗ್ಗೋದ್ರೂ ನಮ್ಗೆ ಗೊತ್ತಾದರೆ ನಾವೆಲ್ಲ ಟೀಮ್ನವರು ಸ್ವಲ್ಪ ಇದಾಗ್ತೀವಿ ಅಂತೇಳಿ ಅವರೆಲ್ಲೂ ತೋರಿಸ್ಕೊಳ್ಳಿಲ್ಲ. ಅವರಿಗೆ ಸಿನಿಮಾ ಸ್ಟಾರ್ಟ್ ಆಗೋದ್ರಿಂದ ರೈಟಿಂಗ್ ಪ್ರೊಸೆಸ್ಸಿಂದ ಹಿಡಿದು ಸಿನಿಮಾ ಶೂಟ್ ಪ್ರೊಸೆಸ್ ಅಂಗೆ ಹ್ಯಾಕ್ಟಿಕ್ ಅಂತ ಹೇಳಿದರೆ ಫಿಸಿಕಲ್ ಟ್ರೈನಿಂಗು, ಫೈಟ್ ಟ್ರೈನಿಂಗು, ಕಂಬಳ ಟ್ರೈನಿಂಗು, ದೈವದ ಬಗ್ಗೆ ಅವರಿಗೆ ಒಂದು ಪರ್ಸ್ನಲ್ ನಾಲೆಜು, ಮತ್ತು ಅದರ ಒಂದು ಟ್ರೈನಿಂಗು, ದೈವಾರಾಧನೆಯ ಬಗ್ಗೆ ಟ್ರೈನಿಂಗು, ಇದು ಎಲ್ಲವನ್ನು ಅಟ್ ಅ ಟೈಮ್ ಮಾಡಿಕೊಂಡು
ಕಂಪ್ಲೀಟ್ ಟಯರ್ಡ್ ಆದರೂ ಅದನ್ನು ತೋರಿಸಿದೆ. ಮತ್ತೆ ಸ್ಕ್ರಿಪ್ಟ್ ವರ್ಕಲ್ಲಿ ರಾತ್ರಿ 12-1-2 ಗಂಟೆ ತನಕ ಕೂತು ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡಿಕೊಂಡು ಅವ್ರು ಮಾಡಿರೋದಂಥ ಒಂದು ಕಮಿಟ್ಮೆಂಟ್, ಡೆಡಿಕೇಶನ್ ಏನು ಕೊಟ್ಟಿದ್ದಾರೆ ನೋಡಿ ಈ ಶಿವ ಪಾತ್ರದ ಕಡೆಗೆ. ಅದಕ್ಕೆ ಅವರಿಗೆ ಆ ಶೂಟಲ್ಲಿ ಅವರಿಗೆ ಅದರಲ್ಲಿ ಆ ಚಾಲೆಂಜಸ್ ಯಾವುದು ಅವ್ರಿಗೆ ದೊಡ್ಡದಂತಾಗಲಿಲ್ಲ. ಅಂದರೆ ಅವರು ಅಲ್ಲಿಂದನೇ ಅವರ ಮೈಂಡ್, ಅವರ ಬಾಡಿ ಅದಕ್ಕೆ ಫೋಕಸ್ಡ್ ಆಗಿತ್ತು. ಸೊ ಅವರು ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಿದ್ದಾರೆ, ಕೋಣ ಓಡಿಸಿದ್ದಾರೆ, ಇನ್ನಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಯಾವುದಕ್ಕೂ ಡ್ಯೂಪ್ ಯೂಸ್ ಮಾಡಲಿಲ್ಲ ಸರ್. ಅವರು ಸ್ವತಃ ಮಾಡಿರೋದು, ಅವರು ಸ್ವತಃ ಅವರೇ ವೈಯಕ್ತಿಕವಾಗಿ ಎಲ್ಲವನ್ನು ಮಾಡಿರೋದು ವಿದೌಟ್ ಯೂಸಿಂಗ್ ಎನಿ ಡ್ಯೂಪ್. ಸೊ ಒಬ್ಬ ಡೈರೆಕ್ಟ್ರಾಗಿ ವಿದೌಟ್ ಡ್ಯೂಪ್ ಅಷ್ಟು ವಿಷಯಗಳನ್ನು ಮಾಡಿ ಮತ್ತೆ ಹೋಗಿ ಮಾನಿಟರ್ ಮುಂದೆ ಕೂತು ಇದು ಸರಿಯೇ ತಪ್ಪ ಅಂತ ನೋಡೋಕ್ಕೆ ಅದು ಘಟಿಸಬೇಕು. ಅದೊಂದು ದೊಡ್ಡ ಏನು ಹೇಳ್ತಾರೆ ಸ್ಟ್ರಾಂಗ್ ಕ್ಲಾರಿಟಿನೂ ಬೇಕು. ಅದು ರಿಷಬ್ ಸರ್ ಈ ಸಲ ಮಾಡಿದ್ದಾರೆ. ಬಹುಶಃ ಅದೇ ಅವರಿಗೆ ದೊಡ್ಡ ಒಂದು ವಿನ್ ವಿನ್ ಪೊಸಿಷನ್ಗೆ ತಂದು ನಿಲ್ಲಿಸುತ್ತಾ ಏನು ಕಾಂತಾರ ಕಾದು ನೋಡಬೇಕಷ್ಟೇ. ನಾನು ಈ ಸಿನಿಮಾ ನೋಡಿದ್ದೀನಿ, ಆ್ಯಸ್ ಅ ರೈಟರ್ ಆಗಿರ್ಬೋದು ಅಥವಾ ಟೀಮ್ಮೇಟ್ ಆಗಿರ್ಬೋದು ಸಿನಿಮಾ ನೋಡಿದ್ದೀನಿ. ಸೊ ನನಗೆ ಈ ಸಿನಿಮಾನ ಸರ್ ತಲೆಯಲ್ಲಿ ಏನು ಈ ಸಿನಿಮಾದ ಎಂಡಲ್ಲಿ ಜನಗಳಿಗೆ ಹೇಳಬೇಕಿತ್ತು ಅದನ್ನು ಅವರು ಪರ್ಫೆಕ್ಟಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನನಗೆ ಈ ಸಿನಿಮಾ ಒಂದು ವೆರಿ ಡಿವೈನ್ ಎಕ್ಸ್ಪೀರಿಯೆನ್ಸ್. ನಾನು ಈ ಸಿನಿಮಾ ನೋಡಿ ಆದಮೇಲೆ ನಾನು ಆ್ಯಸ್ ಅ ರೈಟ್ರಾಗಿ ಈ ಸಿನಿಮಾದ ಪಾರ್ಟ್ ಆಫ್ ದ ಟೀಮ್ ಆಗಿ ಹೇಳ್ತಾ ಇಲ್ಲ, ನಾನು ಈ ರೈಟ್ರ್ ಬಿಟ್ಟು ಟೀಮ್ ಬಿಟ್ಟು ನಾನು ಈ ಪರ್ಸ್ನಲಾಗಿ ಸಿನಿಮಾ ನೋಡ್ತಿದ್ರು ನನಗೆ ಸಿನಿಮಾ ಒಂದು ಡಿವೈನ್ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್. ಒಂಥರ ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫೈನಲಾಗಿ ಸಿನಿಮಾ ನೋಡಬೇಕಾದ್ರೆ ನಿಮಗೆ ಹೊರಗೆ ಬರಬೇಕಾದ್ರೆ ಸಿನಿಮಾ ನೋಡಿ ನೀವೊಂಥರ ಒಂದು ತ್ರಿಶಂಕು ಸ್ವರ್ಗ ಅಂತ ಹೇಳ್ತಾರಲ್ಲ, ಅಂದರೆ ಹ್ಯಾಪಿನೆಸ್ ಮತ್ತು ದುಃಖದ ಮಧ್ಯದಲ್ಲಿರುವಂಥ ಸಿಚುವೇಶನ್ ನಿಮಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ನೀವೆಷ್ಟು ಖುಷಿಯಾಗಿದ್ದೀರಾ, ನೀವೆಷ್ಟು ದುಃಖದಲ್ಲಿದ್ದೀರ ಹೇಳೋಕ್ಕಾಗ್ತಿಲ್ಲ. ಸೊ ನೀವು ಅಷ್ಟು ಹಾರ್ಡಾಗಿ ಹಿಟ್ಟಾಗಿರ್ತೀರ ಈ ಸಿನಿಮಾದಲ್ಲಿ. ಅಷ್ಟು ಒಂದು ವಿಷಯಗಳನ್ನು ಲಾಸ್ಟಿಗೆ ಅವರು ಅದರಲ್ಲಿ ಹೇಳಿ ಎಂಡ್ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ಆದರೂ ಈ ಡಿವೈನ್ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಆದರೂ ಈ ಸಿನಿಮಾನ ನೀವೆಲ್ಲರೂ ನೋಡಲೇಬೇಕು ವಿತ್ ಆಲ್ ದ ಕಮರ್ಷಿಯಲ್ ಆಸ್ಪೆಕ್ಟ್. ಸೊ ಇಟ್ ಈಸ್ ಅ ವೆರಿ ಪ್ಯೂರ್ ಕಮರ್ಷಿಯಲ್ ಸಿನಿಮಾ ವಿತ್ ದ ಡಿವೈನ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ.